ಮತ್ತು ಆತಂಕ ಭಯ ಕೇವಲ ನಯನಿ ಕಾರಣದಿಂದಾನೇ ಬರುತ್ತೆ ಅನ್ನೋದು ಸತ್ಯ ನಿನಗೆ ಶಾಕ್ ಯಾಕಾಯ್ತು ಅಂತ ಹೇಳು ಸಕೆ ಅತ್ತ ಆಯ್ತದ ವಿಷಯ ಇವ್ರಿಗೆ ನಾನು ಹೇಳಿದ್ರೆ ಇವ್ರು ನನ್ನ ಮನೆ ಕಳಿಸ್ತಾರೆ ಇವ್ರಿಗೆ ಆ ವಿಷಯ ಗೊತ್ತಾಗಬಾರ್ದು ಓ ಇನ್ನು ಶಾಕ್ ಅಲ್ಲ ಇದೆ ಅನ್ಸುತ್ತೆ ಮಾತಾಡ್ತಾನೆ ಇಲ್ಲ ಹೇಳ್ತೀನಿ ನಾನು ಅವಳನ್ನ ಕಿಡ್ನಾಪ್ ಮಾಡಿರೋದು ಅಂತ ಗೆಸ್ ಮಾಡಿದಾಳೆ ಇದೇನ್ ಮಾಮ್ ಇನ್ಸ್ಪೆಕ್ಟರ್ ಅನ್ನು ನಾವೇ ಮಾಡ್ತಿದೀವಿ ಅಂತ ಹೇಳ್ತಾ ಇದ್ರು ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಅವರ ಹೌದು ಸಖಿ ಕಿಡ್ನಾಪ್ ಕೇಸ್ ಅನ್ನ ಪಕ್ಕಕ್ಕಿಟ್ಟು ಸತ್ತ ಹೋಗಿರೋರ್ ಕೇಸ್ ಅನ್ನ ರೀಓಪನ್ ಮಾಡಬೇಕು ಅನ್ಕೊಂಡಿದ್ದಾರೆ ಸುಧಾ ಕೇಸ ಅವರ ತಂಗಿ ಅನ್ನೋ ಕ್ಲೋಸ್ ಫ್ರೆಂಡ್ ಅನ್ನೋ ತರ ಅವಳ ಹೆಸರು ಬೇರೆ ಹೇಳ್ತಿದ್ಯಾ ಅಂದ್ರೆ ಆಗ ಇನ್ಸ್ಪೆಕ್ಟರ್ ತಂಗಿ ಅನುಮಾನಾಸ್ಪದವಾಗಿ ಸತ್ತಿದ್ದಾಳೆ ಅಂತ ಪೇಪರ್ ಅಲ್ಲಿ ಟಿವಿಲಿ ನ್ಯೂಸ್ ಅಲ್ಲಿ ಬಂದಿತ್ತಲ್ವಾ ಚೆನ್ನಾಗಿ ನೆನಪಿದೆ ನಿನಗ್ ಸಂಬಂಧ ಇಲ್ದಿರೋ ಕೇಸೇ ಇಷ್ಟೊಂದು ನೆನಪಿದೆ ಅಂದ್ರೆ ಆ ನಯನಿಗೆ ತುಂಬಾನೇ ಸಂಬಂಧಪಟ್ಟಿರೋ ಕೇಸ್ ಗಾಯತ್ರಿ ದೇವಿದು ಅದನ್ ಕೂಡ ರಿಓಪನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾರಂತೆ ಅದಕ್ಕೆ ನಾವು ಶಾಕ್ ಆದ್ವಿ ಗಾಯತ್ರಿ ಆಂಟಿ ಸಾವಿಗೂ ನಿನಗೂ ಏನಾದರೂ ಸಂಬಂಧ ಇದೆಯಾವಲ್ಲ ಇದೆಯಾ ಅಂದ್ರೆ ಇದೆ ಅನ್ಕೋಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ಕೋಬೇಕಾ ಇಲ್ಲ ಅಂದ್ರೆ ಸರಿ ಇದೆ ಅಂತ ಅವ್ರು ಅನ್ಕೊಂಡ್ರೆ ಎಲ್ಲದಕ್ಕೂ ನಾವು ರೆಡಿ ಆಗಿರ್ಬೇಕಾಗತ್ತೆ ಎನಫ್ ಆಂಟಿ ಉಳಿದಿದ್ದನ್ನ ನಾನು ಅರ್ಥ ಮಾಡ್ಕೊಳ್ಬಲ್ಲೆ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಿಮಗೆ ನನಗೆ ಒಟ್ನಲ್ಲಿ ನಮ್ಗೆ ಆ ನಯನಿಯಿಂದಾನೇ ಪ್ರಾಬ್ಲಮ್ ಮತ್ತೆ ತೊಂದ್ರೆ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಸಲಹೆ ಕೊಡು ಆ ವಿಷಯ ನಾನು ನೋಡ್ಕೋತೀನಿ ಆದ್ರೆ ಸಖಿ ನೀನ್ ಕೊಟ್ಟಿರೋ ಸಜೆಷನ್ ಇಂದ ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ ಲಾಸ್ ಅಲ್ಲಿ ನಡೀತಾ ಇದೆ ಶೇರ್ ವ್ಯಾಲ್ಯೂ ಬೀಳ್ತಾ ಇದೆ ಇನ್ವೆಸ್ಟರ್ಸ್ ಕ್ವೆಶನ್ ಮಾಡೋದ್ರೊಳಗೆ ಆನ್ಸರ್ ಹುಡುಕ್ಬೇಕು ಆಂಟಿ ಟೊಮ್ಯಾಟೊ ರೇಟು ಹೋದ ತಿಂಗಳು ಕೆಜಿಗೆ ಹತ್ತಿತ್ತು ರೇಟ್ ಕಮ್ಮಿ ಆಯ್ತು ಅಂತ ಬಿಸ್ನೆಸ್ ನ ಸ್ಟಾಪ್ ಮಾಡಬಾರ್ದು ಈಗ 60 ರೂಪಾಯಿ ಬೇಡ ಅಂತ ಬಿಟ್ರೆ ಅಡಿಗೆ ಮಾಡಕ್ಕಾಗಲ್ಲ ಬಿಸ್ನೆಸ್ ಕೂಡ ಹಾಗೆ ಆಂಟಿ ಕೆಳಗ್ ಬಿದ್ರೆ ಹಾಗೆ ರೇಸ್ ಆಗುತ್ತೆ ನೀವ್ ಟೆನ್ಷನ್ ಮಾಡ್ಕೋಬೇಡಿ ಮಾಮ್ ಇವಾಗ ತಾನೇ ಶುರು ಮಾಡಿದೀವಿ ಒಂದ್ ತಿಂಗಳು ಕಾದ್ ನೋಡೋಣ ಹೌದು ಆರ್ಕೆ ನಿಮ್ ಹತ್ರ ಮಾತಾಡ್ಬೇಕು ಅಂತ ಬರಕ್ ಹೇಳ್ದೆ ನಮ್ಮ ಅಮ್ಮನ ಹೆಸರಲ್ಲಿ ನಮ್ ತಾತ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ನ ಸ್ಥಾಪಿಸಿ 47 ವರ್ಷ ಪೂರ್ತಿ ಆಗ್ತಿದೆ ನೈನಿ ಚೇರ್ಮನ್ ಆಗಿದ್ದಾಗ ಆನಿವರ್ಸರಿನ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಅನ್ಕೊಂಡ್ಳು ಆದ್ರೆ ಈಗ ಅವಳು ಆ ಪೊಸಿಷನ್ ಅಲ್ಲಿಲ್ಲ ಕಂಪನಿಗೆ ಸರಿಯಾದ ಪೊಸಿಷನ್ ಅಲ್ಲಿ ಇಲ್ಲ ಬಾಯ್ ಹೌದು ಸರ್ ದಿನೇ ದಿನೇ ಲಾಸ್ ಆಗ್ತಾ ಇದೆ ಬೆಳಗ್ಗೆ ಎದ್ದು ಪೇಪರ್ ನೋಡಿದ್ರೆ ನಮ್ ಕಂಪನಿ ಬಗ್ಗೆ ಹೆಡ್ಲೈನ್ ಸರ್ ಟಿವಿ ಹಾಕಿದ್ರೆ ಸಾಕು ಸರ್ ಬರೀ ನಮ್ ಕಂಪನಿ ಬಗ್ಗೆನೆ ಮಾತಾಡ್ತಿರ್ತಾರೆ ತುಂಬಾ ಬೇಜಾರಾಗುತ್ತೆ ಈ ವಿಷಯದ ಬಗ್ಗೆ ನಿಮ್ ಜೊತೆ ಚರ್ಚೆ ಮಾಡ್ಬೇಕು ಅಂತಾನೆ ನಿಮ್ಮನ್ ಕರ್ಸಿದ್ದು ಬರ್ತಿರೋ ವಾರ್ತೆನ ನೋಡು ಓದು ನೀವ್ ಯಾರು ಭಯ ಪಡ್ಬೇಡಿ ಇದೇ ರೀತಿಗೆ ನಷ್ಟ ಆಗಿ ಬಂದ್ರೆ ಯಾವ ಕಂಪನಿ ನಡೀತದೆ ಅಮ್ಮ ಕೆಲಸದಿಂದ ತೆಗೆದ್ರೆ ನಾವ್ ಏನ್ ಮಾಡ್ಬೇಕು ನೈನಿ ಮೇಡಮ್ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಇನ್ನು ಟೆನ್ಷನ್ ಜಾಸ್ತಿ ಆಗುತ್ತೆ ನಿಮ್ ಜೊತೆ ನಾವಿದೀವಿ ಯೋಚನೆ ಮಾಡಬೇಡಿ ವೆರಿ ಗುಡ್ ಮಿಸ್ಟರ್ ವಿಶಾಲ್ ಈ ಉದ್ಯೋಗಿಗಳನ್ನೆಲ್ಲ ನಿನ್ ಜೊತೆಗೆ ಸೇರಿಸ್ಕೊಂಡು ಯೂನಿಯನ್ ಏನಾದ್ರೂ ಶುರು ಮಾಡಬೇಕು ಅಂತ ಅನ್ಕೋತಿದ್ಯಾ ಹೇಗೆ ಚಿಚೆ ಅಂತ ಕೆಲ್ಸ ನಾನ್ ಮಾಡಲ್ಲ ಬ್ರೋ ಮತ್ ನಿನ್ ಜೊತೆ ನಾವಿರ್ತೀವಿ ಅಂತ ಭರವಸೆ ಯಾಕೆ ಕೊಡ್ತಾ ಇದೀಯೋ ಕಂಪನಿಗೆ ಲಾಸ್ ಆದ್ರೆ ಇನ್ಫೀರಿಯಾರಿಟಿಗೆ ಗುರಿ ಆಗ್ತಾರೆ ಮುಂದೆ ಏನಾಗುತ್ತೋ ಅನ್ನೋ ಭಯದಲ್ಲಿರ್ತಾರೆ ಅದಕ್ಕೆ ಆ ರೀತಿ ಯೋಚನೆ ಮಾಡದೆ ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ ಕೇಸ್ ಅಂತ ಸಿಚುವೇಶನ್ ಬಂದ್ರೆ ಇವರನ್ನೆಲ್ಲ ನೀನ್ ಹೇಗ್ ಸಪೋರ್ಟ್ ಮಾಡ್ತೀಯ ವಿಶಾಲ್ ಸಿಂಪಲ್ ಸಖಿ
ಇವನು ಕೃಷ್ಣನ್ ತರ ಗೋವರ್ಧನ ಗಿರಿನ ಎತ್ತಿ ಎಲ್ರಿಗೂ ನೆರಳು ಕೊಡ್ತಾನೆ. ಅವನ್ ಹೆಂಡತಿ ದೇವತೆ ತರ ಅಕ್ಷಯ ಪಾತ್ರನ ತಗೊಂಡ್ ಬಂದು ಇವರೆಲ್ರಿಗೂ ಕೂಡ ಹೊಟ್ಟೆ ತುಂಬಿಸ್ತಾಳೆ. ವಲ್ಲಭ, ಯಾಕೆ ಹೀಗೆ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದೀರಾ? ನಿಜವಾಗ್ಲೂ ವಿಶಾಲ್ ಒಳ್ಳೆ ಮನ್ಸಿರೋ ಹುಡುಗ. ನಯನಿ ತುಂಬಾ ತಾಳ್ಮೆ ಇರೋ ಹೆಣ್ಮಗಳು. ಅಭಯ ಕೊಡೋರು ಯಾರಿಗೂ ಭಯ ಪಡಕ್ ಬಿಡಲ್ಲ. ನಿನ್ ಗಂಡನ್ನ ಆಚೆ ಕಳಿಸಿದ್ದು ನಿನ್ ಜೊತೆ ಪರ್ಸನಲ್ ಆಗಿ ಮಾತಾಡೋದಿಕ್ಕೆ. ಪೊಲೀಸ್ ಇನ್ಸ್ಪೆಕ್ಟರ್ ತಂಗಿ ಯಾಕ್ ಸತ್ಲೋ ಹೇಗ್ ಸತ್ಲೋ ನನಗದ್ ಬೇಕಾಗಿಲ್ಲ. ನಿನ್ಗೇನ್ ಅವಶ್ಯಕತೆನೋ ಆ ಕೇಸ್ ಅನ್ನ ರೀಓಪನ್ ಮಾಡಿ ಅಂತ ಹೇಳಿದ್ಯಲ್ಲ, ಅದು ಕೂಡ ನನಗ್ ಬೇಕಾಗಿಲ್ಲ. ಆದ್ರೆ ನನಗ್ ಬೇಕಾಗಿರೋ ಉತ್ತರ ಏನಂದ್ರೆ, 17 ವರ್ಷದ ಹಿಂದೆ ಸತ್ ಹೋಗಿರೋ ಗಾಯತ್ರಿ ದೇವಿ ಸಾವಿನ ವಿಷಯ, ಅದನ್ನ ಮತ್ತೆ ಯಾಕೆ ಫ್ರೆಶ್ ಆಗಿ ಪ್ರಚಾರಕ್ಕೆ ತರ್ತಿದ್ಯಾ ಅಂತ. ಆ ಕೇಸ್ ಅನ್ನ ಮತ್ತ್ಯಾಕೆ ರೀಓಪನ್ ಮಾಡಿಸ್ತಿದ್ಯಾ? ಓ, ನಿಮ್ ಭಯ ಅದ ಅತ್ತೆ? ಕಂಪನಿ ನಷ್ಟ ಆಗ್ತಿದೆ ಅಂತ ಭಯ ಪಡ್ತಿರೋ ಕೆಲ್ಸದವ್ರ ಬಗ್ಗೆ ಅಲ್ಲ ಅಂತಾಯ್ತು. ಕೇಳ್ತಿರೋದಕ್ಕೆ ಆನ್ಸರ್ ಕೊಡು. ನೀನ್ ಕೊಲೆಗಾರ್ತಿ ಅಂತ ನಾನೇ ಹೇಳಿದ್ರೆ, ನಿನ್ನೇ ದೇವ್ರು ಅಂತ ನಂಬ್ಕೊಂಡಿರೋ ನಿನ್ ಮಗ ವಿಶಾಲ್ ಯಜಮಾನ್ರು ನನ್ನ ಅಪಾರ್ಥ ಮಾಡ್ಕೋತಾರೆ. ಅದೇ ಗಾಯತ್ರಿ ಅಮ್ಮವ್ರನ್ನ ಕೊಲೆ ಮಾಡಿದ್ ಯಾರು ಅನ್ನೋ ನೆಪದಲ್ಲಿ ಕೇಸನ್ನ ಮತ್ತೆ ತೆಗೆದ್ರೆ ನಿನ್ ಬಾಯ್ ಮುಚ್ಚಿ ನಿನ್ನ ಜೈಲ್ ಪಾಲ್ ಮಾಡಿಸ್ಬೋದು. ಮತ್ತೆ ಈ ಕಂಪನಿಗೆ ಹಳೆ ಕಳೆನ ತರಬಹುದು ಅತ್ತೆ. ತಪ್ಪು ಮಾಡ್ತಾ ಇದೀಯಾ ನಯನಿ? ನೀನ್ ಮಾಡಿರೋ ಪಾಪನ ಈ ಜಗತ್ಗೆ ಗೊತ್ತಾಗೋ ಹಾಗೆ ಮಾಡ್ತೀನಿ, ಇದು ಸತ್ಯ. ನೋಡಿ ಮಾಮ್, ನೋಡಿ ಎಷ್ಟು ಲಾಸ್ ಆಗಿದೆ, ಎಲ್ಲ ಕ್ಲಿಯರ್ ಆಗಿದೆ. ನೀವು ವಲ್ಲಭ ಸಿತಾರಣ ಬ್ಲೈಂಡ್ ಆಗಿ ನಂಬ್ಕೊಂಡು ಹೋದ್ರೆ ಕಂಪನಿ ಲಾಸ್ ಅಲ್ಲಿ ಮುಳುಗೋಗುತ್ತೆ. ಬೇಕಾದ್ರೆ ನೋಡಿ ಮಾಮ್, ಈ ಫೈಲ್ ಅನ್ನ ಕ್ಯಾಬಿನ್ ಹೋಗಿ ನಾನೇ ಕ್ಲೀನ್ ಆಗಿ ಚೆಕ್ ಮಾಡ್ತೀನಿ. ಅನಾವಶ್ಯಕ ಫೈಲ್ಸ್ ಅನ್ನ ಕ್ಲೋಸ್ ಮಾಡಿ ಅಂತ ನಾನು ಕೆಲವರಿಗೆ ಹೇಳಬೇಕು. ಇಮಿಡಿಯೇಟ್ ಆಗಿ ಡಿಸಿಷನ್ ತಗೊಳ್ಳಿ ಮಾಮ್. ನೀನ್ ಹೇಳಿದ್ರೆ ಕೇಳ್ಬೇಕಾ? ವಲ್ಲಭ, ವಿಶಾಲ್ ಭಾವನೆನ ನೀನ್ ಅರ್ಥ ಮಾಡ್ಕೋ. ಸಖಿ, ಲೆಟ್ಸ್ ಮೂವ್. ಅಯ್ಯೋ, ದೃಷ್ಟಿ ತಗ್ಲಿ ಮೈ ಬಿಸಿಯಾಗಿಲ್ಲ ತಾನೆ? ಜ್ವರ ಬಂದ್ರೆ ಕಷ್ಟ. ಅಂತದೇನು ಇಲ್ಲ ಬಿಡು ನಾನಿ, ನೀನ್ ಸುಮ್ನೆ ಟೆನ್ಷನ್ ಮಾಡ್ಕೋಬೇಡ. ಜ್ವರ ಬಂದ್ರೆ ಅದನ್ನ ಕಡಿಮೆ ಮಾಡ್ಕೊಳಕ್ ಎಷ್ಟೊಂದ್ ರೀತಿ ಇದೆ. ಒಂದು ಬೆಚ್ಚು ಹೊತ್ಕೊಂಡ್ ಮಲ್ಕೊಳ್ಳೋದು, ಇನ್ನೊಂದು ಹೊರಗಿಂದ ಗಾಳಿ ಬರ್ದೆ ಇರೋ ಹಾಗೆ ಕಿಟಕಿ ಹಾಕೊಂಡ್ ಮಲ್ಕೊಳ್ಳೋದು, ಮತ್ತೊಂದು ಸುಮ್ನಿರಿ ಸಾಕು, ಅವನ್ ಹೇಳೋದು ನೀವ್ ಕೇಳೋದು. ನೀವ್ ಕೂತ್ಕೊಳ್ಳಿ, ನಾನು ಊಟ ತಗೊಂಡ್ ಬರ್ತೀನಿ. ಮತ್ ನನಗೆ ಸಂಜೆ ತಿಂದಿದ್ದೆ ಕರಗ್ದೆ ನೀನ್ ಜಾಸ್ತಿ ಮಾತಾಡ್ತಾ ಇದೀಯ. ರಾತ್ರಿ ಊಟ ಮಾಡದೆ ಅಮ್ಮನವ್ರ ಹೆಸರಲ್ಲಿ ಉಪವಾಸ ಇದ್ರೆ ನಿನ್ನ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಜ್ವರ ಬಂದ್ರೆ ನೋಡ್ಕೊಳಕ್ ನಿಮ್ ಹೆಂಡತಿ ಇದ್ದಾಳೆ, ನನಗೆ ನಾನು ಜ್ವರ ಬಂದ್ರೆ ನೋಡ್ಕೊಳ್ಳೋರ್ ಯಾರು? ಜೊತೆಗೆ ಇವತ್ತು ಉಪವಾಸ ಬೇರೆ. ಏ ಶಿವ, ಇರೋ. ಹಾಸಿನಿಗೆ ಅಂತ ಆಚಾರ ಪದ್ಧತಿ ಪ್ರಕಾರ ಸೀರೆ ತರ್ತಾ ಇರೋ ನಯನಿಗೋಸ್ಕರ ಏನೂ ಇಲ್ದಿರೋರ್ ಮುಂದೆ ನಮ್ಗೆಷ್ಟಿದೆ ನೋಡು ಅನ್ನೋ ತರ ರೆಡಿ ಆಗ್ಬಿಟ್ರೆ ಒಳಗ್ ಒಳಗೆ ಅವ್ರ ಪ್ರಾಣ ವಿಲವಿಲ ಅಂತ ಒದ್ದಾಡತ್ತೆ. ದುಡ್ಡಿಲ್ದೆ ಇದ್ರು ಧೈರ್ಯ ಇದೆ ಅಂತ ದಿಮಾಕಲ್ ಹೇಳೋ ಆ ನಯನಿ ನಮ್ ವೈಭವ ನೋಡಿ ಫೀಲ್ ಆಗ್ತಾಳೆ. ಚಳಿ ಬಿಟ್ ಮಾತಾಡೋ ನಯನಿ ಮನ್ಸಿಗೆ
ನೋವಾಗೋ ಹಾಗ ನಾವು ಮಾತಾಡಿದ್ರೆ ಪಕ್ಕದಲ್ಲಿರೋ ವಿಶಾಲ್ಗೆ ಇರ್ಸ್ ಮುರ್ಸ್ ಆಗುತ್ತೆ. ನಯನಿ ವೀಕ್ನೆಸ್ ಅವನು. ಅರ್ಥ ಆಯ್ತು ಆಂಟಿ. ವಿಶಾಲ್ ಮನ್ಸಿಗೆ ನೋವಾಗೋ ಹಾಗೆ ಮಾಡಿದ್ರೆ ನಯನಿ ಡಿಫೆನ್ಸ್ ಮೋಡಿಗೆ ಹೋಗ್ತಾಳೆ. ಎಕ್ಸಾಕ್ಟ್ಲಿ. ಪಾಪ ಅಂದ್ರೆ ಇವತ್ತು ಮನೇಲಿ ಪೂಜೆ ನಡೀತಿಲ್ಲ. ಪೂಜೆ ನಡೆಯತ್ತೆ, ಆದ್ರೆ ಪೂಜೆಯ ಪ್ರಸಾದ ನಮ್ಗೆ, ಮಂಗಳಾರತಿ ಅವ್ರಿಗೆ. 17 ವರ್ಷದ ಹಿಂದೆ ಸತ್ ಹೋಗಿರೋ ಆ ಗಾಯತ್ರಿ ದೇವಿ ಕೇಸ್ ಫೈಲಿನ ಧೂಳನ್ನ ಜಾಡಿಸ್ಬೇಕು ಅಂತಿರೋ ಆ ನಯನಿಗೆ ಬದುಕೆ ಸಾಕು ಅನ್ನೋ ಅಷ್ಟು ಅವಮಾನ ಮಾಡಬೇಕು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ತಲೆ ತಗ್ಗಿಸ್ಕೊಂಡು ವಿಶಾಲ್ ಮತ್ತು ನಯನಿ ಜೀವಂತ ಶವತ್ತರ ನಿಂತ್ಕೋಬೇಕು. ಅದನ್ನ ನಾನ್ ನೋಡ್ಬೇಕು. ನೀವೇ ನೋಡ್ತಿರಲ್ಲ ಆಂಟಿ, ಯಾಕಾದ್ರೂ ಬಂದ್ವು ಅನ್ಕೊಂಡು ವಾಪಸ್ ಹೋಗ್ತಾರೆ. ನೀವ್ ಇಲ್ಲೋತ್ಲ ಹೊಡಿತಿದ್ದೀರಾ? ಏನು ಇಲ್ಲೇ ಇದ್ದೀರಾ ಅಂತ ಕೇಳ್ದೆ ಅಷ್ಟೇ. ಏನಂತ ಹೇಳು. ಇವೆರಡರಲ್ಲಿ ಒಂದ್ ಬೆರಳೇನ್ ಮುಟ್ಟಿ? ಮದ್ವೆಲ್ ಕಿರುಬೆರಳು ಇಟ್ಕೊಂಡಿದ್ದಕ್ಕೇನೆ ಇದುವರೆಗೂ ಆ ಇರಿಟೇಷನ್ ಹೋಗಿಲ್ಲ. ಮತ್ತೆ ಹೊಸ ತಲೆನ ಯಾಕೆ? ಸರಿ ಬಿಡಿ, ನೀವ್ ಮುಟ್ಲಿಲ್ಲ ಅಂತಂದ್ರೆ ನಿಮ್ಮನ್ ಹೆತ್ತಿರೋ ನಮ್ಮ ಅತ್ತೆನೆ ಮುಟ್ತಾರೆ ಬಿಡಿ. ಒಂದ್ ಬೆರಳೇನ ಮುಟ್ಟಿ ಅತ್ತೆ. ಓಕೆ ಸಾಕ್ ಬಿಡಿ, ಥ್ಯಾಂಕ್ ಯು. ಏಯ್ ನಿಂತ್ಕೋ. ಇಲ್ಲಿಗ್ ಬಂದಿದ್ ಯಾಕೆ, ಹೋಗ್ತಿರೋದ್ ಯಾಕೆ? ಬೆರಳ್ ಮುಟ್ಟು ಅಂದೆ, ಮುಟ್ಟಿದ್ರು ಯಾಕೆ ಏನು ಅಂತ ಸರಿಯಾಗಿ ಹೇಳ್ದೆ ಹಾಗೆ ಹೋದ್ರೆ ನಾವ್ ಏನಂತ ಅರ್ಥ ಮಾಡ್ಕೋಬೇಕು? ಟೆನ್ಷನ್ ಆಗ್ತಿದೆ ಅಲ್ವಾ? ಏನಿರ್ಬೋದು ಅಂತ ಖಂಡಿತ ಅನ್ಕೊಳ್ತಿರ್ತೀರ. ಹೇ ಸುಮನ, ನೀನ್ ಪೂಜಾ ಮಾಡ್ತೀಯೋ ವ್ರತ ಮಾಡ್ತೀಯೋ ಅದ್ ನಿನಗ್ ಬಿಟ್ಟಿದ್ದು. ಹಾಸನ ಎತ್ಗೆ ನೀವ್ ಇಲ್ಲಿ ಬನ್ನಿ, ನೈನ್ ಎತ್ಗೆ ಸೀರೆ ಕೊಡ್ತಾರೆ. ಯಾಕ್ ವಿಕ್ರಾಂತ್ ತುಂಬಾ ಅರ್ಜೆಂಟ್ ಮಾಡ್ತಿದ್ಯಾ? ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಾಗಿನ ಕೊಡಿಸಿ ನಯನಿ ವಿಶಾಲ್ನ ಕಳಿಸ್ಬೇಕು ಅಂತನ? ಅಂತ ಯೋಚನೆಗಳು ಬರೀ ನಿನಗಿರ್ಬೋದು, ಆದ್ರೆ ನನ್ನ ತಮ್ಮನ್ಗಿರಲ್ಲ ಸಿತಾರ. ವಿಶಾಲ್, ಸಖಿ ಏನೋ ತಮಾಷೆಗಂದ್ಲು, ಸೀರಿಯಸ್ ಆಗಿ ತಗೋಬೇಡ. ನೀವ್ ಮನೆಗ್ ದೊಡ್ಡವರಾಗಿರೋದ್ರಿಂದ ಎಲ್ರಿಗೂ ಬುದ್ಧಿವಾದ ಹೇಳ್ತೀರಾ ಅತ್ತೆ. ಪೂಜೆ ಆಗೋವರೆಗೂ ಅವ್ರಿಗೆ ಸ್ವಲ್ಪ ಸುಮ್ಮನಿರಕ್ ಹೇಳಿ. ಸರಿ ನಯನಿ. ಅಕ್ಕ, ಹಣತೆಯಲ್ಲಿ ದೀಪದೆಣ್ಣೆ ಹಾಕಿ ಬತ್ತಿ ನೆನ್ಸಿಟ್ಟಿದೀನಿ, ಆಮೇಲೆ ಏನ್ ಮಾಡ್ಬೇಕು? ಅರ್ಶನದ ಗಣಪತಿ ಮಾಡಿ ಬೆಲ್ಲದ ಅಚ್ಚನ ನೈವೇದ್ಯಕ್ಕೆ ಇಡು ಸುಮನ. ಹೂವು, ತುಳಸಿ, ಅಕ್ಷತೆ ಎಲ್ಲ ಜೊತೆಗಿಟ್ಕೋ. ಸರಿ ಅಕ್ಕ. ನೀವೇನ್, ನೀವು ಏನ ವಜ್ರ ವೈಡೂರ್ಯ ತಂದಿರೋ ಹಾಗೆ ಹಿಂದ್ಗಡೆ ಜನ ಮುತ್ತೈದರನ್ನ ಕರ್ಕೊಂಡು ಬಂದಿದ್ದೀರಾ? ನಮ್ ಶಕ್ತಿ ಮೀರಿ ಕೊಂಡ್ಕೊಳ್ಳೋ ಪರಿಸ್ಥಿತಿಲಿ ಇಲ್ಲ ಬ್ರೋ, ಅದಕ್ಕೆಗೋಸ್ಕರ ನೋಡು ಈ ಸೀರೆ ತಂದಿದೀವಿ. ರೇಷ್ಮೆ ಸೀರೆ ನವೇಶ್? ಇಲ್ಲ ಅತ್ತೆ, ಗ್ರಾಮ್ ಬಂಗಾರನೇ ತಗೊಳಕ್ಕಾಗಲ್ಲ ಅಂತಿದ್ದಾರೆ. ಇನ್ನಷ್ಟು ಖರ್ಚು ಮಾಡಿ ರೇಷ್ಮೆ ಸೀರೆ ತಗೊಳಕ್ಕಾಗತ್ತಾ? ಯಾಕ್ ಹಾಗೆ ಬಾಯ್ ಬಂದಾಗ ಮಾತಾಡ್ತಿದ್ಯಾ? ನಮ್ ನೈನಿ ತಂದಿರೋ ಸೀರೆ ಎಷ್ಟು ಚೆನ್ನಾಗಿದೆ ಅಂತ ನೋಡು. ಅಷ್ಟು ಚೆನ್ನಾಗಿದೆ ಅಂದ್ರೆ 2,000 ಖರ್ಚು ಮಾಡಿರ್ತಾರೆ. ಇಲ್ಲ ಮಾಮ್, 700 ರೂಪಾಯಿ. 700 ರೂಪಾಯಿನ? ಓ, ಅದಕ್ಕೆ ಅನ್ಸುತ್ತೆ ನೀವ್ ಈ ತರ ಮುಖ ಮಾಡ್ಕೊಂಡಿರೋದು. ಬ್ರೋ, ಕಾಸ್ಟ್ ಅಲ್ಲ ಕ್ಯಾರೆಕ್ಟರ್ ಮುಖ್ಯ. ನೀನ್ ಹಾಸಿನ ಅದಕ್ಕೆಗೋಸ್ಕರ 1 ರೂಪಾಯಿ ಖರ್ಚು ಮಾಡಿ ಏನಾದ್ರೂ ತಂದಿದ್ಯಾ? ಇದು ಪಾಯಿಂಟ್ ಅಂತಂದ್ರೆ ಅಕ್ಕ, ಈಗೇನ್ ಮಾಡ್ಬೇಕು? ಏನ್ ನಡೀತಾ ಇದೆ ಇಲ್ಲಿ?
ಒಂದ್ ಕಡೆ ನೋಡಿದ್ರೆ ಪೂಜೆ, ಇನ್ನೊಂದ್ ಕಡೆ ನೋಡಿದ್ರೆ ನ್ಯೂಸೆನ್ಸ್ ಅನ್ನಿಸ್ತಿದೆ. ನಾವಂತೂ ಶುಭ ಕಾರ್ಯನೇ ನಡೆಯೋದು ಅಂತ ಬಂದ್ವಿ ಚಿಕ್ಕಮ್ಮ. ಸುಮನ, ಪುರಿ ಉಂಡೆ ಕಜ್ಜಾಯ ಎಲ್ಲ ತಗೊಂಡ್ ಬಾ. ಯೂಳ್ಯಾಕೆ ಸ್ವೀಟ್ ಜೊತೆ ತುಳಸಿನೂ ತಿನ್ನಿಸ್ತಿದಳೆ. ನೀನ್ ಏನೇ ಮಾಡಿದ್ರು ನಾನ್ ಹಾಕಿರೋ ಸ್ಪ್ರೇ ಎಫೆಕ್ಟ್ ಕಡಿಮೆ ಆಗಲ್ಲ ಕಣೆ. ಯಮ್ಮಿ ಯಮ್ಮಿ ಆಗಿದೆ ನನಿ, ರುಚಿಯಂತೂ ತುಂಬಾ ಚೆನ್ನಾಗಿದೆ. ನಿನ್ ಕೈಯಾರ ಇನ್ನೊಂದ್ಸಲ ತಿನ್ಸು. ಯಾಕೇನು ಎಫೆಕ್ಟ್ ಆಗ್ತಿಲ್ಲ? ಯಾಕಮ್ಮ ಸಖಿ ಹಾಗ್ ದುರ್ಗುಡ್ಕೊಂಡ್ ನೋಡ್ತಿದ್ಯಾ ನೀನು? ನಿಂಗೂ ಸ್ವಲ್ಪ ಬೇಕಾ? ಬೇಕು. ವಾಟ್ ಅರುಷ? ಯೆಸ್, ಐ ವಾಂಟ್ ದಟ್. ನನಗೆ ಸ್ವೀಟ್ ತಿನ್ಬೇಕು ಅನ್ಸ್ತದೆ. ಸಖಿ, ಅವ್ರು ಮಾಡ್ಕೊಂಡ್ ಬಂದಿರೋ ಸ್ವೀಟ್ ಬೇಕು ಅಂತಿದ್ಯಲ್ಲ. ಲಾಸ್ಟ್ ಟೈಮ್ ಸ್ವೀಟ್ ಶಾಪ್ ಇಂದ ತಗೊಂಡ್ ಬಂದ್ ಕೊಟ್ರೆ ಬೇಡ ಅಂದೆ, ಈಗ ನಯನಿ ಮಾಡ್ಕೊಂಡ್ ಬಂದಿರೋ ಕೇಸರಿ ಬಾತ್ ಬೇಕು ಅಂತಿದ್ಯಾ? ಆಶ್ಚರ್ಯ ಆಗ್ತಿದೆ ನನ್ಗೆ. ಹಾಸಿನಿ ಯಾಕಿನ್ನು ಏನು ಆಗಿಲ್ಲ? ಸ್ಪ್ರೇ ಯಾಕೆ ಕೆಲಸ ಮಾಡ್ತಿಲ್ಲ ಅಂತ ತಿಳ್ಕೋಬೇಕು. ಆಸೆ ಪಡ್ತದಳೆ, ಸ್ವಲ್ಪ ಕೊಡು ನೈನಿ. ತುಳಸಿ ಜೊತೆಗೆ ಕೊಡ್ಲಾ? ನೋ 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 ನೋ, ನನ್ ಮೇಕ ತರ ವಾಂತಿ ಆಗ್ತಿದೆ ಅಂದ್ರೆ ಏನ್ ಬ್ರದರ್ ಅರ್ಥ? ಏಯ್ ಚಿಚಿ, ನೀನ್ ಆತರ ಎಲ್ಲ ಯೋಚಿಸ್ಬೇಡ. ಪ್ರಾಮಿಸ್, ಸಖಿ ಜಸ್ಟ್ ಫ್ರೆಂಡ್, ಐ ಮೀನ್ ಗರ್ಲ್ ಫ್ರೆಂಡ್ ಅಷ್ಟೇ. ನನ್ಗೂ ಈ ವಾಂತಿಗೂ ಲಿಂಕ್ ಆಗ್ಲಿ ಲಿಟಿಗೇಷನ್ ಆಗ್ಲಿ ಏನು ಇಲ್ಲ. ನಿಜ ಹೇಳಿ, ಇಲ್ಲ ಅಂದ್ರೆ ಅವಳ ಪೇರೆಂಟ್ಸ್ ಸೀರೆ ತಗೊಂಡ್ ಬರ್ತಾರೆ. ಪ್ರಾಮಿಸ್ ಮಾಡದ್ನಲ್ಲ. ಬಾಮ್ಮ ಸಖಿ, ನೀನು ಕೂಡ ತಾಯಿ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ ಹೇಗೆ? ಇಲ್ಲ ಆಂಟಿ, ಆದ್ರೂ ಹಾಸಿನಿಗ್ ವಾಮಿಟ್ ಆಗ್ಲಿಲ್ಲ. ನನಗ್ ಯಾಕೆ ಆಗ್ತಿದೆ? ಅದನ್ನ ನೀನೇ ಹೇಳ್ಬೇಕು ಸಖಿ. ಯಾಕ್ ತಿಂದೆ? ಯಾಕ್ ವಾಂತಿ ಆಯ್ತು? ಎಕ್ಸ್ಕ್ಯೂಸ್ ಮೀ. ಇನ್ನೊಂದ್ ಗಂಟೆವರೆಗೂ ಸಖಿ ವಾಂತಿ ಮಾಡ್ತಾನೆ ಇರ್ತಾಳೆ. ಯಾಕ್ನೇಣಿ, ಏನಾದ್ರೂ ಪ್ರಾಬ್ಲಮಾ? ಪವಿತ್ರವಾಗಿರೋ ಈ ತುಳಸಿ ದಳನ ಮೇಕೆ ತಿನ್ನೋ ಹಾಗೆ ಸೊಪ್ಪನ್ನೆಲ್ಲ ನಾನ್ ತಿನ್ನಲ್ಲ ಅಂತ ಅಹಂಕಾರ ತೋರಿಸಿದ್ದಕ್ಕೆ ಆ ಭಗವಂತ ಅವಳಿಗೆ ಕೊಟ್ಟಿರೋ ಶಿಕ್ಷೆ ಯಜಮಾನ್ರೆ. ಹೊಟ್ಟೆಲಿರೋ ವಿಷ ಎಲ್ಲ ಹೋಗ್ಲಿ ಬಿಡಿ. ಹೌದೌದು, ಸ್ವೀಟ್ ಟೇಸ್ಟ್ ಮಾಡಿ ವಾಂತಿ ಮಾಡ್ಕೊಳಕ್ ಹೋದ್ಲು, ಈಗ ವಾಶ್ರೂಮ್ ಅಲ್ಲಿ ಸೆಟ್ಲ್ ಆಗೋ ಕಾಣ್ತಿದ್ದಾಳೆ. ಸುಮನ, ನೀನ್ ಬಾಗ್ನ ಕೊಟ್ರೆ ಚೆನ್ನಾಗಿರತ್ತಲ್ವಾ? ಐದ್ ಜನ ಮುತ್ತೈದರಿಗೆ ಕೊಡ್ಬೇಕಕ್ಕ. ತಾಯಿ ಆಗ್ತಿರೋ ನೈನಿ ಮತ್ತೆ ಹಾಸನಿಗೆ ಯಾಕ್ ಬಿಡು? ನಿನ್ ಅತ್ತೆಗೆ ಬಂದಿರೋ ಮುತ್ತೈದೆಯರಿಗೆ ಕೊಡು ಸಾಕು. ನನಗ್ ಬೇಡ ಸುಮ್ನ. ಡ್ರೆಸ್ ಕೋಡ್ ಇದ್ರೆ ಗುರ್ತ ಹಿಡಿಬಹುದು. ಈ ತರ ಡ್ರೆಸ್ ಅಲ್ಲಿ ಬಂದ್ರೆ ಜೂಳಿಗಿರ್ಲಿ, ನನಗೂ ಕನ್ಫ್ಯೂಸ್ ಆಗೋಗತ್ತೆ. ಇಲ್ಲಿ ಸೈನ್ ಹಾಕಿ ಸರ್. ಥ್ಯಾಂಕ್ ಯು ಸರ್. ಲೆಟ್ರ ಯಾರ್ ಕಳ್ಸಿದ್ದು? ಬ್ಯೂಟಿ ಕಾಂಪಿಟೇಷನ್ ಅಂತ ಹೋಗ್ತೀಯಾ? ಅಡ್ರೆಸ್ ಹೇಳು ವಿಕ್ರಾಂತ್, ನನ್ನ ಅದೃಷ್ಟನು ಪರೀಕ್ಷೆ ಮಾಡ್ತೇನೆ. ಮೊದ್ಲು ನೀವು ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳಿ ಆಂಟಿ. ವೈ? ಏನೇನ್ ರೋಗ ಇದೆ ಅಂತ ಗೊತ್ತಾಗುತ್ತೆ. ಈ ವಯಸ್ಸಲ್ಲಿ ನಿಮ್ಗೆ ಬ್ಯೂಟಿ ಕಾಂಟೆಸ್ಟ್ ಎಲ್ಲ ಬೇಕಾ? ನನಗೇನ್ ವಯಸ್ಸಾಗಿದ್ಯೇ? ಅಬ್ಬಾ, ನೀವು ಸುಮ್ನಿರ್ತೀರ. ಗಾಡ್, ಏನೋ. ಓ, ಜಾಕ್ಪಾಟ್ ಹೊಡಿತಾ ಹೇಗೆ? ಹಾಗ ರಿಯಾಕ್ಷನ್ ಕೊಟ್ಟೆ? ನಿನ್ನೆ ನೋಡು ಬ್ರೋ, ನಿನ್ ರಿಯಾಕ್ಷನ್ ನೋಡೋಣ. ನನ್ ಗಂಡನು ಶಾಕ್ ಅಲ್ಲಿ ನಿಂತಿದ್ದಾರೆ ಅಂದ್ರೆ ನಾನ್ ಅವೈಲೇಬಲ್ ವಾರಂಟಿ ಏನಾದ್ರೂ ಬಂದಿದ್ಯಾ? ಗುಡ್ ನ್ಯೂಸ್ ಏನಂತ ಬೇಗ ಹೇಳಿ. ಏಯ್, ಅದ್ ಹೇಗೆ ಗುಡ್ ನ್ಯೂಸ್ ಆಗತ್ತೆ? ಏನಿದೆ ಅದ್ರಲ್ಲಿ? ಪಾಪ ಬ್ರೋಗ್ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅನ್ಸತ್ತೆ. ಮಾಮ್, ಬದ್ರಿನಾಥ್ ತಾತನ ವಾಟಾರದಲ್ಲಿ ಮನೆಗಳು ಖಾಲಿ ಇದೆಯಾ ಅಂತ
ಚೆಕ್ ಮಾಡೋದು ಒಳ್ಳೇದು. ಸುಮನ ಲಗೇಜ್ ಪ್ಯಾಕ್ ಮಾಡೋ. ಎಷ್ಟು ಸೀರೆ ಇಟ್ಕೊಳ್ಳಿ? ಪ್ಯಾರಿಸ್ ಅಲ್ವೇ ಅದು ಒಟಾರ. ನಿನ್ನ ನೈನ್ ಅಕ್ಕ ಸಂಸಾರ ಮಾಡ್ತಾ ಇರೋ ಪಾಳು ಬಿದ್ದಿರೋ ಕಾಲೋನಿ. ದುರಂದರ ಒಂದ್ ನಿಮಿಷ ವಿಕ್ರಾಂತ್, ನೀನ್ ವ್ಯಂಗ್ಯ ಮಾಡಿದ್ರು ಮಗ ಅನ್ನೋ ಮಮಕಾರದಿಂದ ಸುಮ್ನೆ ಕೇಳಿಸ್ಕೊಂಡೆ. ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳು, ಏನಿದೆ ಅದರಲ್ಲಿ? ಲಿಕ್ಕರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಲ್ಲ ಮಾಮ್, ಗೌರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ನೀವು ಪಾಲಿಸ್ತೆ ನಿಮ್ ಇಷ್ಟಕ್ ಬಂದಂಗೆ ವ್ಯಾಪಾರ ಮಾಡ್ತಿರೋದಕ್ಕೆ 25 ಕೋಟಿ ಫೈನ್ ಹಾಕಿದ್ದಾರೆ. ಈ ಏಂಜಲ್ನ ಮನೆ ಕರ್ಕೊಂಡ್ ಬಂದಿರೋ ಅಣ್ಣನ ಮೇಲೆ ಕೋಪ ಮಾಡ್ಕೊಂಡು ಕಾಲರ್ ಹಿಡಿದಿದ್ದಕ್ಕೆ ನೀನು ನನಗೆ ಹೊಡೆದೆ. ಗ್ರೇಟ್. ನಾಳೆ ಕಂಪನಿ ದಿವಾಳಿ ಆಗೋ ಸ್ಟೇಜಿಗೆ ಬಂದಾಗ ಇನ್ವೆಸ್ಟ್ ಮಾಡಿರೋರೆಲ್ಲ ಇವನ್ ಕಾಲರ್ ಹಿಡ್ಕೊಳ್ಳಲ್ಲ, ಕೂತ್ಗೆ ಹಿಡ್ಕೋತಾರೆ. ಎಕ್ಸ್ಕ್ಯೂಸ್ ಮೀ ಅತ್ತೆ, ಅವಾಗ್ಲೂ ನೀವು ಅವ್ರಿಗೆ ಹೊಡೆಯೋಣ ಅಂತ ಮುಂದಕ್ ಹೋದ್ರೆ ಗಲಾಟೆ ಮಾಡಕ್ ಬಂದಿರೋ ಅಷ್ಟು ಜನ ಒಂದೇ ಸಲಿಗೆ ನಿಮ್ ಮೂರು ಜನನು ತುಳ್ದು ಹಾಕ್ಬಿಡ್ತಾರೆ ಅಷ್ಟೇ. ಸತ್ತು ಹೋಗ್ತಾರೆ ಕಣೆ. ನಮಗಂತ ಪರಿಸ್ಥಿತಿ ಬರಬಾರ್ದು ಅಂತಾನೆ. ಲೆಕ್ಕ ನೋಡದೆ ಬಿಸ್ನೆಸ್ ಮಾಡಿದ್ರೆ ಕಂಪನಿ ಉದ್ದಾರ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಾವಂತೂ ಉದ್ದಾರ ಆಗಲ್ಲ ಅಂತ ವಿಕ್ರಮ್ ಸ್ವಲ್ಪ ಸಿಟ್ಟಲ್ಲಿ ಹೇಳ್ದ ಅಷ್ಟೇ. ಅರ್ಥ ಮಾಡ್ಕೊಳ್ದೆ ಸ್ವಲ್ಪನೂ ಅರ್ಥನೇ ಮಾಡ್ಕೊಳ್ದೆ ಇರೋರು ಕೈ ಇದೆ ಅಂತ ಎಲ್ಲರ ಮೇಲೂ ಕೈ ಮಾಡ್ತಾರೆ. ನನ್ ಗಂಡಂಗ್ ಹೊಡೆದ್ರಲ್ಲ ಅಂತ ಸುಮನ ಬೇಜಾರ್ ಮಾಡ್ಕೊಂಡ್ ಹಾಗೆ ನನ್ ಗಂಡಂಗ್ ನಾಳೆ ಯಾರಾದ್ರೂ ಹೊಡೆದ್ರೆ ನಾನಂತೂ ಒಂಚೂರು ಬೇಜಾರ್ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಕರ್ಮದ ಪ್ರಸಾದ ಅಂತ ಸಮಾಧಾನ ಮಾಡ್ಕೋತೀನಿ. ನನ್ ಮೇಲೆ ನಿನಗೆ ಪ್ರೀತಿ ಎಲ್ಲಿದ್ಯಾ? ಅಷ್ಟಕ್ಕೂ ಇಷ್ಟು ವರ್ಷ ನೀವ್ ಎಲ್ಲಿದ್ರಿ? ಎಷ್ಟೋ ವರ್ಷಗಳಾದ್ಮೇಲೆ ಗಾಳಿ ಪಟ್ಟ ತರ ಅವಳನ್ ಕರ್ಕೊಂಡ್ ಬಂದ್ರಲ್ಲ. ಹಾಸಿನಿ, ಸ್ಟಾಪ್ ಇಟ್. ಇನ್ನು ಫ್ರಸ್ಟ್ರೇಟ್ ಆಗೋ ತರ ಮಾಡಬೇಡಿ ಸಖಿ, ಹೀಗಾದ್ರೆ ಕಷ್ಟ ಆಗತ್ತೆ. ಎಲ್ರು ಬೀದಿಗಿಳಿದು ಭಿಕ್ಷೆ ಬೇಡಬೇಕಾಗತ್ತೆ. ಸ್ವಲ್ಪ ವೇಟ್ ಮಾಡಿ ಆಂಟಿ, ಪ್ರಾಫಿಟ್ ಆಗತ್ತೆ. ಏನಾಯ್ತೆ? ಹಾ, ಬಾಯೊಳಗೆ ಸೊಳ್ಳೆ ಹೋಯ್ತು ಅಂತ ಅನ್ಸ್ತು. ಇವ್ರ ಬದುಕೆ ಇಷ್ಟು. ದೇವ್ರನ್ನೇ ನಂಬ್ತಾ ಇರ್ಲಿಲ್ಲ, ಇವಾಗ ಕತೆ ಹೇಳ್ತಾ ಇದ್ದಾನೆ. ಒಂದ್ ಕಾಲದಲ್ಲಿ ನೀನ್ ಹೇಳ್ದಾಗೆ ನಾನು ನಾಸ್ತಿಕ, ನನ್ನ ಹೆತ್ತ ತಾಯಿನ ನನ್ ಜೊತೆಲಿ ಇಲ್ದೇ ಇರೋ ಹಾಗೆ ಮಾಡಿರೋ ಆ ದೇವ್ರನ್ನ ದೂರ ಇಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಯಾವಾಗ ಈ ನೈನಿ ನನ್ ಜೀವನಕ್ಕೆ ಕಾಲಿಟ್ಲೋ ಆಗ ಬದ್ಲಾದೆ ನಾನು. ನಮ್ಮೊಳಗೆ ಇರೋ ದೇವ್ರನ್ನ ನಾವು ಅದು ಹೇಗ್ ದೂರ ಮಾಡಕ್ಕಾಗತ್ರಿ ಅಂತ ಹೇಳಿ ರಿಯಲೈಸ್ ಮಾಡಿಸಿದ್ಲು. ನಮ್ಮಮ್ಮನೇ ದೇವ್ರು ಅಂತ ನೈನಿ ತನ್ನ ಹೊಟ್ಟೆಲಿ ಹೊತ್ಕೊಂಡು 9 ತಿಂಗಳಾದ್ಮೇಲೆ ನಮ್ಮಮ್ಮ ನನಗೆ ಹತ್ರ ಮಾಡ್ತಿರುವಾಗ ಇನ್ನೂ ನನ್ನ ಮೊದಲಿನ ಹಾಗಿರೋದು ತಪ್ಪು ಅಂತ ಅನ್ನಿಸ್ತು. ಅದಕ್ಕೆ ನನ್ನ ಈ ಹೆಂಡತಿ ನೈನಿಗೆ ನಾನು ಸಪೋರ್ಟಿವ್ ಆಗೇ ಇದ್ದೀನಿ. ನೈನಿ ಕೈಲಿ ಒಂದ್ ತುತ್ತಿನ್ನು ವಲ್ಲಭ, ಅಮೃತದ ರುಚಿ, ಅಮ್ಮನ ಬೆಲೆ ಎರಡು ನಿನ್ಗೆ ಅರ್ಥ ಆಗುತ್ತೆ. ಬೇಕಾಗಿಲ್ಲ ಮಿಸ್ಟರ್ ವಿಶಾಲ್. ಆಂಟಿ ಸ್ಯಾಲರಿ ಕೊಡದೆ ಹೋದ್ರೆ ಹಸುವಿನಿಂದ ಒದ್ದಾಡೋ ಈ ವರ್ಕರ್ಸ್ ಯಾವ್ದೋ ಚಿಕ್ಕ ಬಾಕ್ಸ್ ಅಲ್ಲಿ ಎರಡು ತುತ್ತಾಗೋಷ್ಟು ತರ್ತಾರೆ. ಎಲ್ಲ ತರ ವೆರೈಟೀಸ್ ಟೇಸ್ಟ್ ಮಾಡ್ಬೇಕು ಅಂದ್ರು ಪಾಪ ನಿಮ್ ಹತ್ರ ದುಡ್ಡಿರಲ್ಲ. ಅವಾಗ ನೀವೇನ್ ಮಾಡ್ತೀರಾ? ಈ ತರ ನೀವು ಎಲ್ಲ ಅಡಿಗೆನು ಒಂದು ಎಲೆಗೆ ಬಡಿಸ್ಕೊಂಡ್ರೆ ಎಲ್ಲ ತರ ತಿನ್ಬಹುದು ಅನ್ನೋ ಆಸೆ. ಭಿಕ್ಷೆ ಬೇಡೋರ್ಗೆ ವೆರೈಟಿ ಟೈಪ್ ಆಫ್ ಫುಡ್ ಅಂದ್ರೆ ಇದೆ. ಇವರು ವರ್ಕರ್ಸ್ ಅಲ್ಲ, ಬ್ಲಡಿ ಬೆಗರ್ಸ್.
ಇನ್ನೊಂದೇ ಒಂದ್ ಮಾತಾಡಿದ್ರೆ ಅನ್ನ ದೊಡ್ಡ ಮುದ್ದೆ ಮಾಡಿ ನಿನ್ ಬಾಯಿ ತುರುಕ್ ಬಿಡ್ತೀನಿ. ಊಟದ ಟೈಮಲ್ಲಿ ನಾಯಿ ತರ ಬಂದಿದ್ ನೀನು. ಆಂಟಿ ನೋಡಿದ್ರ ನನ್ನ ನಾಯಿ ಅಂತಾಳೆ. ಅಲ್ಲೇ ನೋಡ್ತೀಯ, ಇಲ್ಲಿ ಕೇಳು. ಇವರು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾರೆ, ಅದು ನಿಜ. ಸೆಕ್ರೆಟರಿ ಆಗಿದ್ದು ಸಂಬಳಕ್ಕೋಸ್ಕರ ಕೆಲಸ ಮಾಡದೆ ಗೆಮ್ಮಳಕ್ಕೋಸ್ಕರ ಕೆಲಸ ಮಾಡೋ ನಿನ್ನ ಯಾವ ಜಾತಿ ನಾಯಿ ಅನ್ಬೇಕು? ಈ ಫೋನ್ಗೆ ನೀವೇ ಇಟ್ಕೊಳ್ಳಿ ಬಾಯ್. ನೋ ನೋ, ಮಾಮ್ ಜೊತೆ ಮಾತಾಡದ್ಮೇಲೆ ನನಗೆ ಮೊಬೈಲೇ ಬೇಕಾಗಿಲ್ಲ ಇಕ್ಬಾಲ್. ಈ ಫೋನ್ ಯುಗಾದಿದ್ದು ಹಬ್ಬಕ್ಕೆ ನೀವೇ ಗಿಫ್ಟ್ಗೆ ಕೊಟ್ಟಿದ್ದು ಬಾಯ್. ಗಿಫ್ಟ್ ಆಗಿ ಕೊಟ್ಟಿದ್ದಿನ, ಮತ್ತೆ ವಾಪಸ್ ತಗೋಬಾರ್ದು. ಹಲೋ. ಹಲೋ ಮಾಮ್. ಹೂಸ್ ದಿಸ್? ನಾನು ಮಾಮ್ ವಿಶಾಲ್. ನನ್ನ ವಾಯ್ಸ್ ಗೊತ್ತಾಗ್ಲಿಲ್ವಾ ನಿಮ್ಗೆ? ಅದು ಅನ್ನೋನ್ ನಂಬರ್ ಇಂದ ಕಾಲ್ ಮಾಡಿದ್ಯಲ್ಲ ಕಂದ, ಯಾರೋ ಅನ್ಕೊಂಡೆ. ಮಾಮ್ ಇದು ಇಕ್ಬಾಲ್ ನಂಬರ್ ಮಾಮ್. ಓ ಓಕೆ ಓಕೆ, ಹೇಳು ವಿಶಾಲ್. ಮಾಮ್, ನಾಳೆ ನಮ್ಮಮ್ಮನ ಶ್ರಾದ್ದ ಅಲ್ವಾ? ಹೌದು ಕಂದ, ನೀನು ನಿಮ್ ವಠಾರದಲ್ಲಿ ಈ ಕಾರ್ಯಕ್ರಮನ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಹಾಸಿ ನೀನು ಈ ಮನೆಯಲ್ಲೇ ಮಾಡೋಣ ಅಂತ ಹಠ ಮಾಡ್ತಿದ್ದಾಳೆ. ಎರಡ್ ಕಡೆ ಮಾಡಿದ್ರೆ ಚೆನ್ನಾಗಿರಲ್ಲ. ಅಲ್ಲೂ ಇಲ್ಲಿ ಅಲ್ಲ, ಅಮ್ಮನ್ ಶ್ರಾದ್ದನ ಲಕ್ಷ್ಮೀಪುರದಲ್ಲಿ ಮಾಡ್ಬೇಕು ಅಂತಿದೀವಿ. ನಾನ್ ಬರಲ್ಲ ಅಂದ್ರೂ ಬರ್ತೀನಿ ಅಂತ ನಿನ್ ಗಂಡನ್ಗೆ ಖಚಿತವಾಗಿ ಹೇಳ್ತಾ ಇದೀಯಾ? ನನ್ನನ್ನ ಬಲವಂತವಾಗಿ ಕರ್ಕೊಂಡು ಹೋಗಕ್ಕಾಗಲ್ಲ ನೀನು. ನಿಮ್ ಕುತ್ತಿಗೆಗೆ ಕೈ ಹಾಕಿ. ಹೇಯ್, ಅರೆ ನಿಜವಾಗ್ಲೂ ಹಾಕ್ತೀನಿ ಅಂತಲ್ಲ ಹೇಳಿದೆ ಅಷ್ಟೇ. ಖಂಡಿತ ನಿಮ್ ಕೈ ಹಿಡ್ಕೊಂಡು ಬನ್ನಿ ಅತ್ತೆ, ಬಂದು ನೆನಪಿನ ಕಾಣಿಕೆನ ತಗೊಂಡ್ ಹೋಗಿ ಅಂತ ನಾನ್ ಕೇಳಲ್ಲ. ಗಾಯತ್ರಿ ಅಮ್ಮವ್ರ ಪ್ರಾಣ ಬಿಟ್ಟಿದ್ ಜಾಗಕ್ಕೆ ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ನೀನ್ ಅವ್ರನ್ ಕೊಂದಿದ್ ಜಾಗಕ್ಕೆ ಖಂಡಿತ ಬಂದೇ ಬರ್ತೀಯ. ಬ್ಲಾಕ್ ಮೇಲ್ ಮಾಡೋದಿಕ್ಕೆ ನಿನ್ ಹತ್ರ ಸಾಕ್ಷಿ ಆಧಾರಗಳು ಏನಿದೆ ಅಂತ ನಾನ್ ಅಲ್ಲಿಗೆ ಬರ್ಬೇಕು? ಹುಚ್ಚಿ ತರ ಮಾತಾಡ್ಬೇಡ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್ ಹೀಗೆ ಅಂತಾರಲ್ವಾ, ಹೋಗ್ಲಿ ಬಿಡಿ. ಏನತ್ತೆ, ಲಕ್ಷ್ಮೀಪುರದಲ್ಲೇ ತಿಥಿ ನಡಿಬೇಕು ಅಂತ ನಿರ್ಧಾರ ಮಾಡಿರೋ ಕಾರಣ ನಿನಗೆ ಹೇಳಿದ್ರೆ ನೀನ್ ಕಾರನ್ನು ಹತ್ತದೆ ಓಡೋಡ್ಕೊಂಡು ಅಲ್ಲಿಗೆ ಬರ್ತೀಯ? ಗಾಯತ್ರಿ ಅಮ್ಮೋರ್ ಪ್ರಾಣ ಹೋಗಿದ್ ಜಾಗದಲ್ಲೇ ನೀನೇ ಅವ್ರನ್ ಕೊಂದಿದ್ದು ಅನ್ನೋ ಆಧಾರ ಕೂಡ ನೀನ್ ಬಿಟ್ಟು ಬಂದಿದ್ಯ. ಅದೇನು ಅಂತ ಯೋಚನೆ ಮಾಡ್ಕೊಂಡು ಮನೇಲೇ ಕೂತಿದ್ರು, ಆಫೀಸ್ಗೆ ಹೋಗಿ ಎಸಿ ಹಾಕೊಂಡು ಯೋಚನೆ ಮಾಡಿದ್ರು, ನಿನ್ ಬುದ್ಧಿಗೆ ಅದ್ ಗೊತ್ತೇ ಆಗಲ್ಲ. ನೀನೊಬ್ಳೇ ಬರ್ತೀಯೋ, ಎಲ್ರನ್ನು ಕರ್ಕೊಂಡ್ ಬರ್ತೀಯೋ, ಬಾ. ಅಲ್ಲಿ ನಿಜ ಸ್ವರೂಪನ ನೋಡೋದಕ್ಕೆ ಅಲ್ಲಿ ಎಷ್ಟು ಜನ ಬರ್ತಾರೋ ಅಷ್ಟು ಒಳ್ಳೇದು. ಇಡ್ತೀನತ್ತೆ. ಏನಾದ್ರೂ ಹೇಳ್ಬೇಕು ಅನ್ನಿಸ್ತಿದ್ಯಾ ಅತ್ತೆ? ಶಾಕ್ ಅಲ್ಲಿದ್ದಾಗ ಇನ್ನೇನ್ ಮಾತಾಡ್ತೀರಾ? ಸರಿ, ನಾ ಫೋನ್ ಇಡ್ತೀನಿ. ಫೋನ್ ಬೇರೆ ನಂದಲ್ಲ, ನಿಮಗ್ ಬಿಲ್ ಬರ್ದೇ ಇರ್ಬೋದು, ಪಾಪ ಇಕ್ಬಾಲ್ ಅಣ್ಣಂಗೆ ಖರ್ಚಾಗತ್ತಲ್ವಾ? ನಾಳೆ ಸಿಗೋಣ. ಹುಷಾರು. ನಯನಿ ವಿಶಾಲ್ ಹತ್ರ ಕೇಳ್ಕೊಂಡ್ಲಂತೆ,
ನಾನ್ ಕೂಡ ಇಲ್ಲ ಅನ್ನಕ್ಕಾಗ್ಲಿಲ್ಲ. ನಾಳೆ ಎಲ್ರೂ ಅಲ್ಲಿಗೆ ಹೋಗ್ತಾ ಇದೀವಿ. ಸೊ ನಾಳೆ ನೀನು ಊರಲ್ಲಿರಲ್ಲ ಅಂತ ಹೇಳ್ತಿದ್ಯಾ ಅಲ್ವಾ? ಹೌದಕ್ಕ, ನಾನು ಆಕ್ಚುಲಿ ಇಂಡಿಯಾಗೆ ನೆಕ್ಸ್ಟ್ ವೀಕ್ ಬರಬೇಕಾಗಿತ್ತು. ಇವತ್ತೇ ಯಾಕೆ ಬಂದೆ ಅಂದ್ರೆ, ನಾಳೆ ನನ್ನ ತಂಗಿ ಗಾಯತ್ರಿ ದೇವಿ ತಿಥಿ ಇದೆಯಲ್ಲ, ಅದಕ್ಕೆ. ಲಕ್ಷ್ಮೀಪುರಕ್ಕೆ ನಾನು ಬರ್ತಾ ಇದ್ದೀನಿ. ಅಕ್ಕ, ಅಷ್ಟು ದೂರ ನನ್ನ ತಂಗಿ ಸಿಗದೇ ಇರೋಷ್ಟು ದೂರಕ್ಕೆ ಹೋಗಿದ್ದಾಳ್ ತಿಲೋತಮ್ಮ, ಇದೆಲ್ಲ ಒಂದ್ ಲೆಕ್ಕನ? ಕಾರ್ಯ ಶುರು ಆಗೋಷ್ಟರಲ್ಲಿ ನಾನಲ್ಲಿರ್ತೀನಿ. ಕಟ್ಟಾಯ್ತಾ? ನಾಳೆ ಬರ್ತಾರಂತೆ, ಅದೇನಾಗುತ್ತೋ ಏನೋ. ಕಂಪನಿ ಡೀಟೇಲ್ಸ್ ಕೇಳಿದ್ರೆ ಆಡಿಟರ್ಸ್ ಮೇಲ್ ಹಾಕಿ ತಪ್ಪಿಸ್ಕೋಬಹುದು ಕಣೋ. ಆದ್ರೆ ನಿಜವಾದ ಪ್ರಾಬ್ಲಮ್ ಲಕ್ಷ್ಮೀಪುರದಲ್ಲಿದೆ. ಹಾಗಾದ್ರೆ ಈಗ ನೀವು ಅಲ್ಲಿಗೆ ಹೋಗ್ದಿರೋದೆ ಒಳ್ಳೇದಲ್ವಾ ಆಂಟಿ? ಹೋಗ್ಬೇಕು, ಹೋಗಿ ಅಲ್ಲಿ ನಮ್ ವಿರುದ್ಧ ಏನಾದ್ರೂ ಸಾಕ್ಷಿ ಆಧಾರ ಇದ್ರೆ ಅದನ್ನ ಮಾಯ ಮಾಡ್ಬೇಕು. ಯಾವ ಎವಿಡೆನ್ಸ್ ಅದು? ನಮ್ಮಮ್ಮ ಗಾಯತ್ರಿ ದೊಡ್ಡಮ್ಮನ ಸಾಯಿಸಿದಾರೆ ಅನ್ನೋದಕ್ಕೆ ಸಾಕ್ಷಿ ಆಧಾರ. ಓ ಮೈ ಗಾಡ್. ಸಖಿ, ಭಕ್ತಿಯಾಗಿರೋ ನಯನಿ ಯಮಲೋಕಕ್ಕೆ ಹೋಗಲ್ಲ, ಆದ್ರೆ ಲಕ್ಷ್ಮೀಪುರದಿಂದಾನೆ ಅವಳನ್ನ ಸ್ವರ್ಗಕ್ಕೆ ಕಳಿಸೋ ಸಲಹೆ ಕೊಡ್ತೀನಿ, ಇಂಪ್ಲಿಮೆಂಟ್ ಮಾಡು. ಹೇಳಿ ಆಂಟಿ. ಆದ್ಮೇಲೆ ಆಚಾರ್ಯರು ಮನೆಗೆ ಬಂದಿದ್ದು ಅದು ನಿಜ ಅಂತ ಹೇಳಿದ್ದು. ತಾತ ಬರ್ದಿರೋ ಹಾಗೇನೆ ವಠಾರಕ್ಕೆ ಅವತ್ ಬಸವಣ್ಣನು ಬಂದಿದ್ದ. ಕರ್ಮಾನುಸಾರ, ಅಮ್ಮನವ್ರ ಆದೇಶದ ಅನುಸಾರ, ಪ್ರಾರಬ್ಧದ ಪ್ರಕಾರ ನಡೆಯುತ್ತೆ ಅಂತ ಹೇಳಿದಾಗ ನಾನು ವಿಧಿವಿಧಾನುಸಾರ ನಡ್ಕೋಬೇಕು ಅಂತ ತಿಲೋತ್ತಮ್ಮ ಅತ್ತೆಗೆ ಆಸ್ತಿ ಅಧಿಕಾರನೆಲ್ಲ ವಹಿಸಿ ಹೊಸಲು ದಾಟ್ತೆ. ಪರೋಕ್ಷವಾಗಿ ಗಾಯತ್ರಿ ಅಮ್ಮವ್ರ ಆಸೆ ಕೂಡ ಇದೇ ರೀತಿಲೇ ಇದೆ. ಅಮ್ಮವ್ರೆ, ನಮ್ ಬದ್ರಿನ ಚಿಕ್ಕಪ್ಪ ಅನ್ಕೊಂಡ್ ಹಾಗೆ ನಡೆದ್ರು, ನನ್ ತಂಗಿ ಗಾಯತ್ರಿ ಆಸೆ ಪಟ್ಟ ಹಾಗೆ ಕಂಪನಿ ನಡೀತಾ ಇಲ್ಲ ನೈನಿ. ಅಭಿವೃದ್ಧಿ ನಿಂತು ನಷ್ಟ ಆಗ್ತಿದೆ ಅಂದ್ರೆ ಸರಿಗ್ ನಡೀತಿಲ್ಲ ಅಂತ ಅರ್ಥ.